ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ದೇಶಕ್ಕಾಗಿ, ದೇಶಕ್ಕಾಗಿ ಮೋದಿಗಾಗಿ, ದೇಶಕ್ಕಾಗಿ ಮೋದಿಗಾಗಿ. ಬಂಧುಗಳೇ, ಬಹಳ ಬಿಸಿಲಲ್ಲಿ ನಿಂತಿದ್ದೀರಿ, ಅದಕ್ಕೆ ಹೆಚ್ಚು ಮಾತಾಡೋದಕ್ಕೆ ನಾನು ಹೋಗಲ್ಲ. ಆದ್ರೆ ನಮ್ಮ ಹತ್ರ ಒಂದೇ ವಿನಂತಿ ಮಾಡುವಂಥದ್ದು, ಈ ದೇಶದ ಭವಿಷ್ಯದ ಕೀಲಿ ಕೈಯನ್ನ ನಾವು ಯಾರ ಕೈಯಲ್ಲಿ ಕೊಡಬೇಕು? ಮೋದಿಗೆ ಎದುರಾಳಿ ಯಾರು? ಯಾರು? ಮೋದಿ ಒಬ್ರು, ಮೋದಿಗೆ ಎದುರಾಳಿ ಯಾರು ನಮ್ಮ ಕಣ್ಮುಂದೆ ಕಾಣ್ತಾ ಇಲ್ಲ. ಮೋದಿ ಎದುರಾಳಿ ರಾಹುಲ್ ಗಾಂಧಿ ಆಗ್ತಾರ? ಮೋದಿ ಎದುರಾಳಿ ಮಮತಾ ಬ್ಯಾನರ್ಜಿ ಆಗ್ತಾರ? ಮೋದಿ ಎದುರಾಳಿ ಸಿದ್ದರಾಮಯ್ಯ ಆಗ್ತಾರ? ಮೋದಿ ಎದುರಾಳಿ ಸ್ಟಾಲಿನ್ ಆಗ್ತಾರ? ಐಎನ್ಡಿಎದ ನಾಯಕ ಯಾರು? ಯಾರು ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ನಮ್ಮ ನಾಯಕ ಮೋದಿ. ಈ ದೇಶದ ಅಭಿವೃದ್ಧಿಗಾಗಿ ಇವತ್ತು ಯಾವ ರೈತರು ಇಲ್ಲಿ ನಿಂತಿರೋ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ನಿಧಿ, ಬೆಳೆ ವಿಮೆ ಯೋಜನೆ, ಇವತ್ತು ದ್ರೋಣಿನಂತ ಟೆಕ್ನಾಲಜಿಯನ್ನು ಕೂಡ ಬರುವಂತದಿಂದ ಅಲ್ಲಿ ಕೊಟ್ಟು ನಮ್ಮ ರೈತರಿಗೆ ಒಂದು ಆಧುನಿಕ ಬದುಕನ್ನ ರೈತರ ಸಲುವಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದಂತ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅವರು. ಉಜ್ವಲ ಯೋಜನೆಯ ಮೂಲಕ ಗ್ಯಾಸ್ ಇಲ್ಲದವರಿಗೆ ಗ್ಯಾಸು. ಬಂಧುಗಳೇ, ಈ ದೇಶದಲ್ಲಿ 28,000 ಹಳ್ಳಿಗಳಲ್ಲಿ ವಿದ್ಯುತ್ ಇರಲಿಲ್ಲ. ನಾನು ಈ ರಾಜ್ಯದ ವಿದ್ಯುತ್ ಮಂತ್ರಿ ಆಗಿದ್ದೆ ನಿಮ್ಗೆಲ್ಲರಿಗೆ ಗೊತ್ತಿದೆ. 2008 ವಿದ್ಯುತ್ ಮಂತ್ರಿ ಆಗಿದ್ದೆ. ಆದ್ರೆ ಎಲ್ಲ ಮನೆಗಳಿಗೆ ವಿದ್ಯುತ್ ಇಲ್ಲದ ಮನೆಗಳಿಗೆ ವಿದ್ಯುತ್ ನಾನು ಕೊಡಕ್ಕಾಗಿಲ್ಲ. ಯಾಕಂದ್ರೆ ಒಂದು ಮನೆಗಳಿಗೆ, ನಂದೇ ಜಿಲ್ಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ನನ್ನ ಊರು, ಒಂದು ಮನೆಗೆ ವಿದ್ಯುತ್ ಕೊಡ್ಬೇಕಂದ್ರೆ 10-15 ಕಂಬ ಹಾಕ್ಬೇಕಂದ್ರೆ ನಾನು ಹೇಳ್ತಿದ್ದೆ ನನ್ನ ಮೆಸ್ಕಮಲ್ಲಿ ದುಡ್ಡಿಲ್ಲ, ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ. ಇವತ್ತು ಈ ದೇಶದ ಪ್ರಧಾನಿ ವಿದ್ಯುತ್ ಇಲ್ಲದ ಮನೆಗೆ ವಿದ್ಯುತ್, ವಿದ್ಯುತ್ ಇಲ್ಲದ 28,000 ಹಳ್ಳಿಗಳಿಗೆ ವಿದ್ಯುತ್ ಅನ್ನು ಕೊಟ್ಟಂತ ಪ್ರಧಾನಿ ನಮ್ಮ ದೇಶದ ನರೇಂದ್ರ ಮೋದಿ ಅವರು. ಶೌಚಾಲಯ ಇಲ್ಲದ ಮನೆಗೆ ಶೌಚಾಲಯ, ಆಯುಷ್ಮಾನ್ ಕಾರ್ಡ್, ಜನೌಷಧಿ ಕೇಂದ್ರದ ಮೂಲಕ 100 ರೂಪಾಯಿಗೆ ಸಿಗ್ತಾ ಇರುವಂತ ಮಾತ್ರೆಗಳನ್ನ ಕೇವಲ 10 ರೂಪಾಯಿಗೆ ಕೊಡ್ತಾ ಇರುವಂತ ಪ್ರಧಾನಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ನಮ್ಮ ರಸ್ತೆಗಳು ಹಿಂದೆ ಹೇಗಿದ್ರು, 65 ವರ್ಷದಲ್ಲಿ ಎಷ್ಟು ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು, ಅಷ್ಟೇ ರಾಷ್ಟ್ರೀಯ ಹೆದ್ದಾರಿಯನ್ನ 10 ವರ್ಷದಲ್ಲಿ ನಮ್ಮ ಸರ್ಕಾರ ಮಾಡಿದೆ. ನಮ್ಮ ರೈಲು ಅಂದ್ರೆ ಕಪ್ಪು, ನಮ್ಮ ರೈಲು ಅಂದ್ರೆ ತಿಗಣೆ, ನಮ್ಮ ರೈಲು ಅಂದ್ರೆ ಜಿರಳೆ, ನಮ್ಮ ರೈಲು ಅಂದ್ರೆ ಹಳೆ ಡಬ್ಬಗಳು, ಈ ಸ್ಥಿತಿ ಇತ್ತು. ಇವತ್ತು ಇಡೀ ರೈಲ್ವೆಯನ್ನ, ಭಾರತೀಯ ರೈಲ್ವೆಯನ್ನ ಉನ್ನತೀಕರಿಸಿದಂತ ಕೀರ್ತಿ ನಮ್ಮ ಪ್ರಧಾನಿ ವಂದೇ ಭಾರತ್ ಅಂತ ಟ್ರೈನ್ ಕೂಡ ಇವತ್ತು ಈ ದೇಶದಲ್ಲಿ ಓಡಾಡ್ತಾ ಇದೆ. ರೈಲನ್ನ ಆಧುನೀಕರಣ ಮಾಡಿದೀವಿ. ಏರ್ಪೋರ್ಟ್ 74 ಇದು 65 ವರ್ಷದಲ್ಲಿ, 10 ವರ್ಷದಲ್ಲಿ ನಾವು 74 ಏರ್ಪೋರ್ಟ್ ಮಾಡಿದೀವಿ. 52 ಮೆಡಿಕಲ್ ಸೀಟ್ ಇತ್ತು, 57,000 1,57,000 MBBS ಸೀಟು, MD ಸೀಟ್ ಜಾಸ್ತಿ ಮಾಡಿದ್ವಿ, ಏಮ್ಸ್ ಜಾಸ್ತಿ ಮಾಡಿದ್ವಿ. ಪ್ರತಿ ಜಿಲ್ಲೆಗೊಂದು ಸರ್ಕಾರಿ ಆಸ್ಪತ್ರೆ ಆಗ್ಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು, ಇದು ಕೇಂದ್ರ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ. IIT IIIT ಜಾಸ್ತಿ ಮಾಡಿದೀವಿ. ಬಡವರಿಗಾಗಿ ಮೋದಿ ಬೇಕು, ಬಡವರ ಕೆಲಸಕ್ಕಾಗಿ ಮೋದಿ ಬೇಕು, ಈ ದೇಶದ ರೈತನ ಉಳಿವಿಗಾಗಿ ಮೋದಿ ಬೇಕಾಗಿದೆ. ಈ ದೇಶದ ಇವತ್ತು ನಾವು ಖುಷಿಯಾಗಿ ಇಲ್ಲಿದ್ವಿ, ಕರುಣಾಕರಣಿ ಹೇಳಿದ್ರು. ಯಾಕೆ? ನಮ್ಮ ದೇಶದ ಸೈನಿಕ, ನನ್ನಂತ ತಾಯಿಯ ಮಕ್ಕಳು ಈ ದೇಶದ ಗಡಿ ಕಾಯ್ತಾ ಇದ್ದಾನೆ. ಅವನು ಮಧ್ಯಾಹ್ನ ಬಿಸಿ ರೊಟ್ಟಿ ತಿನ್ನಲ್ಲ, ಅವನು ಬಿಸಿ ಸಾಂಬಾರು ತಿನ್ನಲ್ಲ, ಬಿಸಿ ಮುದ್ದೆ ತಿನ್ನಲ್ಲ, ಚಪಾತಿ ತಿನ್ನಲ್ಲ. ಯಾಕೆಂದ್ರೆ -degree centigrade ಅಲ್ಲಿ ಅಲ್ಲಿ ಹಣ್ಣು ತಗೊಂಡ್ರೆ ಕ್ರಿಕೆಟ್ ಬಾಲ್ ತರ ಆಗುತ್ತೆ. ಅಲ್ಲಿ ಬಿಸಿ ನೀರು ಕುಡಿಯಕ್ಕಾಗಲ್ಲ, ಲೋಟಕ್ಕೆ ನೀರು ಹಾಕೊಂಡ್ರೆ ಬಾಯಿಗೆ ಬರೋದ್ರೊಳಗೆ ಐಸ್ ಆಗಿ ಬಿಡುತ್ತೆ. ಅಂತ ಸ್ಥಿತಿಯಲ್ಲಿ ದೇಶದ ಗಡಿಯನ್ನ ನಮ್ಮ ಸೈನಿಕ ಕಾಯ್ತಾ ಇದ್ದಾನೆ. ಯಾತಕ್ಕಾಗಿ? ಈ ದೇಶದ ರಕ್ಷಣೆಗಾಗಿ. ಈ ದೇಶ ಉಳಿಬೇಕು, ನನ್ನ ದೇಶದ ಪ್ರಜೆಗಳಿಗೆ ರಕ್ಷಣೆ ಸಿಗ್ಬೇಕನ್ನುವಂತ ಕಾರಣಕ್ಕಾಗಿ ನಮ್ಮಂತ ತಾಯಿಯ ಮಕ್ಕಳು ಇವತ್ತು ದೇಶ ಕಾಯ್ತಾ ಇದ್ದಾರೆ. ಅವನ ಮನಸ್ಸಲ್ಲಿ ಇದೆ, ಈ ದೇಶದಲ್ಲಿ ಮೋದಿ ಸರ್ಕಾರ ಬರಬೇಕು. ಯಾಕೆ? ಈ ದೇಶದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ
ನನ್ನ ಬಂದೂಕಿಗೆ ಗಟ್ಟಿತನ ಬಂದಿದೆ, ನನ್ನ ಕೈಗೆ ಆಧುನಿಕ ಶಸ್ತ್ರ ಬಂದಿದೆ, ನನಗೆ ಒಳ್ಳೆ ಸಂಬಳ ಸಿಕ್ಕಿದೆ, ನಾನು ರಿಟೈರ್ ಆದಾಗ ಒಂದು ಪೆನ್ಷನ್ ಬರುತ್ತೆ, ನನ್ನ ಕುಟುಂಬಕ್ಕೆ ಗೌರವ ಸಿಕ್ಕಿದೆ. ಈ ಮಾತನ್ನ ಗಡಿಯಲ್ಲಿರುವಂತ ಸೈನಿಕ ಬಯಸ್ತಿದ್ದಾನೆ. ಆದ್ರೆ ಅವನು ಓಟ್ ಕೇಳಕ್ಕೆ ಬರಲ್ಲ, ಅವನು ಓಟು ಹಾಕೋದು ಇಲ್ಲ, ಅವನು ಬಂದು ಬಿಜೆಪಿಯ ಪ್ರಚಾರನೂ ಮಾಡಲ್ಲ. ಯಾಕಂದ್ರೆ ಅವ್ರು 24 ಗಂಟೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಈ ದೇಶದ ಗಡಿ ಕಾಯ್ತಾ ಇದ್ದಾನೆ. ಅವನ ಮನಸ್ಸಲ್ಲಿರುವಂತ ಇಚ್ಛೆಯನ್ನ ಪೂರಿಕೆ ಮಾಡೋರು ಯಾರು? ಯಾರು? ನಾವು ಮಾಡಬೇಕಾಗಿದೆ. ಇವತ್ತು ಅವನ ಸೈನಿಕರ ಕೈಗೆ ಆಧುನಿಕ ಸಶಸ್ತ್ರ ನಮ್ಮ ಮೋದಿಯವರು ಕೊಟ್ಟಿದ್ದಾರೆ. ಹಿಂದೆ ಭಯೋತ್ಪಾದಕರ ಕೈಯಲ್ಲಿ AK-47 ಇರ್ತಾ ಇತ್ತು, ನಮ್ಮ ಪೊಲೀಸರು ನಿಂತಿದ್ದಾರೆ, ಅವರ ಕೈಯಲ್ಲಿರುವಂತ ಬಂದೂಕಿನ ಮದ್ದು ಗುಂಡು ಕೂಡ ಹೊರದೇಶದಿಂದ ನಮ್ಗೆ ಬರ್ತಾ ಇತ್ತು. ನಮ್ಮ ಪ್ರಧಾನಿ ತೀರ್ಮಾನ ಮಾಡಿದ್ರು ನಮ್ಮ ಸೈನಿಕನಿಗೆ ಆಧುನಿಕ ಸಶಸ್ತ್ರ ಕೊಡಬೇಕು, ಮೇಕ್ ಇನ್ ಇಂಡಿಯಾದ ಮೂಲಕ ಈ ದೇಶದ ಸೈನಿಕರಿಗೆ ಬಲ ಕೊಡುವಂತ ಕೆಲಸ ಮಾಡಬೇಕು. ಕೇವಲ ಬಲ ಕೊಟ್ಟಿದ್ದಲ್ಲ, UPA ಸರ್ಕಾರದ ಅವಧಿಯಲ್ಲಿ ಅವನ ಕೈಯಲ್ಲಿ ಬಂದೂಕಿದ್ರು ಕೂಡ ಅದನ್ನು ಚಲಾಯಿಸಕ್ಕೆ ಅವನಿಗೆ ಆಗ್ತಿರ್ಲಿಲ್ಲ. ಡೆಲ್ಲಿಗೆ ಫೋನ್ ಮಾಡಬೇಕಾಗಿತ್ತು, ಯಾರಾದ್ರೂ ಭಯೋತ್ಪಾದಕರು ನಮ್ಮ ಬಾರ್ಡರ್ ಅಲ್ಲಿ ಬಂದು ಗುಂಡು ಹಾರಿಸಿದ್ರೆ AK-Antony ಅವರಿಗೆ ಕೇಳಬೇಕಾಗಿತ್ತು, ಬಂದೂಕು ಚಲಾಯಿಸ್ಬೇಕು ಬೇಡುವ ಅಂತ ಹೇಳಿ. ಅವರು ಕೇಳಿ ಫೋನ್ ಮಾಡಿ ಪರ್ಮಿಷನ್ ಸಿಗುವಾಗ ನಮ್ಮ ಸೈನಿಕರನ್ನ ಕೊಂದು ಅವರು ಪಾಕಿಸ್ತಾನಕ್ಕೆ ಓಡೋಗ್ತಿದ್ರು. ಆದ್ರೆ ಮೊದಲ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ, ಕೇವಲ ಬಂದೂಕು ಕೊಟ್ಟಿದ್ದು ಮಾತ್ರ ಅಲ್ಲ, ಒಂದು ಗುಂಡಿಗೆ ಪ್ರತಿಯಾಗಿ 4 ಗುಂಡು ಹಾರಿಸಿ ಸಾಯಿಸಿ ಅನ್ನುವಂತ ಅಧಿಕಾರವನ್ನು ಕೊಟ್ಟಿದ್ರು ನಮ್ಮ ಪ್ರಧಾನಿಯವರು. ಈ ದೇಶದ ರಕ್ಷಣೆಗೆ ಮೋದಿ ಬೇಕು, ದೇಶದ ಅಭಿವೃದ್ಧಿಗಾಗಿ ಮೋದಿ ಬೇಕು, ವಿದೇಶದಲ್ಲಿ ಭಾರತಕ್ಕೆ ಗೌರವ ಸಿಗುವುದಕ್ಕಾಗಿ ಮೋದಿ ಬೇಕು. ಅದಕ್ಕಾಗಿ ನಾನು ನಿಮ್ಮ ಹತ್ರ ಒಂದೇ ವಿನಂತಿ ಮಾಡುದು, ಕರ್ನಾಟಕದ 28ಕ್ಕೆ 28ರಲ್ಲಿ ತುಂಬಾ ಅದ್ಭುತವಾದಂತ ವಾತಾವರಣ ಇದೆ. ಈ ದೇಶಕ್ಕೆ ಮೋದಿ ಬೇಕಾದಂತದನ್ನ ಕರ್ನಾಟಕದ ಜನತೆ ತೀರ್ಮಾನ ಮಾಡ್ತಿದ್ದಾರೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡುವಂತದ್ದು, ಮಲ್ಲಿಕಾರ್ಜುನಪ್ಪನವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಈ ಕ್ಷೇತ್ರದಲ್ಲಿ MP ಆಗಿ ಕೆಲಸ ಮಾಡಿದ್ರು, ಸಿದ್ದೇಶಣ್ಣ ಅವರು ಇನ್ನೊಬ್ಬರ ಕಿಸೆಗೆ ಕೈ ಹಾಕ್ಲಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಕೇಂದ್ರದ ಅನುದಾನ ತಂದು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಕೆಲಸ ಮಾಡುವಂತ ಮಾಡಿದ್ರು. ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಈ ಒಂದು ರಾಜ್ಯದಲ್ಲಿ ರೈತರ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ, ಬಡವರ ಸಲುವಾಗಿ, ಇಲ್ಲಿ ನಿಂತಿರುವಂತ ಮಹಿಳೆಯರ ಸಲುವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತು. ನಾನು ನಿಮ್ಮ ಹತ್ರ ಒಂದೇ ವಿನಂತಿ ಮಾಡುವಂತದ್ದು, ನನ್ನಂತ ಅಕ್ಕ ಇವತ್ತು ಗಾಯತ್ರಿ ಸಿದ್ದೇಶ್ವರ ಅವರು ನಿಂತಿದ್ದಾರೆ ಚುನಾವಣೆಗೆ, ಗಾಯತ್ರಿ ಸಿದ್ದೇಶ್ವರ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು, ದೇಶದ ರಕ್ಷಣೆ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಮೋದಿ ಹೇಳಿದ್ದಾರೆ 400 ಪಾರ್ ಆಗ್ಬೇಕು, 400 ಗಡಿಯನ್ನ ದಾಟಬೇಕು, ಭಾರತದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ಇನ್ನೂ ತಗೊಳ್ಳುವಂತದಿದೆ, ಅದಕ್ಕೆ ನಂಗೆ ಶಕ್ತಿ ತುಂಬಬೇಕನ್ನುವಂತ ಮಾತನ್ನ ಪ್ರಧಾನಿ ಅವರು ಹೇಳಿದ್ದಾರೆ. ಆ ಶಕ್ತಿ ತುಂಬ ಕೆಲಸಕ್ಕೆ ಪ್ರಧಾನಿಯನ್ನ ಮಾಡುವುದಕ್ಕೆ, ಅವರನ್ನ ಪ್ರಧಾನಿ ಮಾಡ್ಬೇಕಂದ್ರೆ MPಗಳ ಕೈಯಲ್ಲಿ ನಿಮ್ಮೆಲ್ಲರ ಮನಸ್ಸಲ್ಲಿದೆ ಮೋದಿ ಪ್ರಧಾನಿ ಆಗ್ಬೇಕು. ಆದ್ರೆ ನೀವು ಲೋಕಸಭೆಯಲ್ಲಿ ಹೋಗಿ ಕೈ ಎತ್ತಕ್ಕಾಗಲ್ಲ, ನೀವು ನಿಮ್ಮ ಬೂತಲ್ಲಿ ಕೆಲಸ ಮಾಡಿ BJPಗೆ ಮತ ಹಾಕ್ಸಿದ್ರೆ, ನಮ್ಮ ಗಾಯತ್ರಿ ಅಕ್ಕ ಗೆದ್ರೆ ಅವನು ಹೋಗಿ ಪ್ರಧಾನಿ ಮಾಡಲು ಪ್ರಧಾನಿಗೆ ಕೈ ಎತ್ತಿದ್ದಾರೆ. ಅದಕ್ಕಾಗಿ ದಯಮಾಡಿ ಗಾಯತ್ರಿ ಸಿದ್ದೇಶ್ವರ ಅವರನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಗೆಲ್ಲಿಸ್ಬೇಕು, ನಮ್ಮ ನಮ್ಮ ಬೂತಲ್ಲಿ ಕೆಲಸ ಮಾಡಬೇಕು. ನಮ್ಮ ಹತ್ರ ಸಮಯ ಇಲ್ಲ, ಕೇವಲ 4 ದಿನ ಇದೆ. ನಿಮ್ಮ ಬೂತಲ್ಲಿ ಇರುವಂತ ಪ್ರತಿಯೊಂದು ಮನೆಗೋಗಿ, ಮನೆಯಲ್ಲಿ ನರೇಂದ್ರ ಮೋದಿ ಅವರು ಯಾಕೆ ಈ ದೇಶಕ್ಕೆ ಬೇಕು ಅನ್ನುವಂಥದ್ದನ್ನ ತಿಳಿಸಿ ಹೇಳಿ. 7ನೇ ತಾರೀಕು ಅವರೆಲ್ಲರನ್ನ ಕರ್ಕೊಂಡು ಬಂದು ಮತದಾನ ಕೇಂದ್ರಕ್ಕೆ